ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಕನ್ನಡ ಚಿತ್ರರಂಗದಲ್ಲಿ ಹಲವಾರು ಸಾವು ನೋವುಗಳು ಸಂಭವಿಸುತ್ತಾನೆ ಇದೆ. ಆದರೆ ಅದರಲ್ಲಿಯೂ ರಾಜ್ ಕುಟುಂಬಕ್ಕೆ ಯಾರ ಶಾಪ ತಟ್ಟಿದೆಯೋ ಗೊತ್ತಿಲ್ಲ. ಒಬ್ಬರಾದ ಮೇಲೆ ಒಬ್ಬರು ನಿಧನರಾಗ್ತಾ ಇದ್ದಾರೆ. ಈ ಮೊದಲು ಅಪ್ಪು ಅವರು ಹೃದಯಾಘಾತದಿಂದ ನಿಧನರಾದರು. ನಂತರ ರಾಜ್ ಮನೆಮಗ ಧ್ರುವಂತ್ ಆಕ್ಸಿಡೆಂಟ್ನಲ್ಲಿ ಕಾಲನ್ನ ಕಳೆದುಕೊಂಡ್ರು. ಇದೀಗ ವಿಜಯ ರಾಘವೇಂದ್ರ ಪತ್ನಿ ಸ್ಪಂದನಾ ಕೂಡ ಹೃದಯಾಘಾತಕ್ಕೆ ಅಕಾಲಿಕ ಮರಣಕ್ಕೆ ತುತ್ತಾದ್ರು. ಇದೀಗ ಇದರ ಬೆನ್ನಲ್ಲಿಯೇ ಶ್ರೀಮುರುಳಿ ಅವರಿಗೆ ಆರೋಗ್ಯ ಸ್ಥಿತಿ ಗಂಭೀರ ಅಂತಾನೆ ಹೇಳಬಹುದು. ಅಷ್ಟಕ್ಕೂ ಶ್ರೀಮುರುಳಿ ಅವರಿಗೆ ಏನಾಗಿದೆ, ಅವರ ಆರೋಗ್ಯ ಸ್ಥಿತಿ ಹೇಗಿದೆ ಎಂದು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಶ್ರೀಮುರುಳಿ ಅವರು ಬೇಗ ಗುಣಮುಖರಾಗಿ ಬರಲಿ ಅಂತ ನೀವು ಕೂಡ ಬಯಸೋದಾದ್ರೆ ತಪ್ಪದೆ ವಿಡಿಯೋಗೆ ಲೈಕ್ ಮಾಡಿ. ವಿಜಯ ರಾಘವೇಂದ್ರ ಅವರ ಪತ್ನಿ ಸ್ಪಂದನಾ ಅವರು ಕೇವಲ 2 ವಾರಗಳ ಹಿಂದೆಯಷ್ಟೇ ನಿಧನರಾದರು. ಇದೇ ನೋವನ್ನ ತಡೆಯಲಾಗದೆ ಸಂಕಟ ಪಡ್ತಾ ಇರುವ ರಾಘು ಅವರಿಗೆ ಇದೀಗ ಮತ್ತೊಂದು ಆಘಾತ ಅಂತಾನೆ ಹೇಳಬಹುದು. ಅತ್ತಿಗೆ ಸ್ಪಂದನಾ ನಿಧನರಾದಾಗ ನಟ ಶ್ರೀಮುರುಳಿ ಅವರ ಮನೆಗೆ ಕೊಂಡುತ್ತಲೇ ಬಂದಿದ್ರು. ಇನ್ನು ಶ್ರೀಮುರುಳಿ ಬಹುಕಾಲದಿಂದ ಬೆನ್ನು ನೋವು ಮತ್ತು ಮಂಡಿ ನೋವಿನಿಂದ ಬಳಲುತ್ತಿದ್ದರು. ಮೊದಲೇ ಅವರಿಗೆ ಸರ್ಜರಿ ಕೂಡ ಆಗಿತ್ತು. ಈಗ ಅತ್ತಿಗೆ ಸಾವಾದ ನಂತರ ಎಲ್ಲಾ ಕಾರ್ಯಗಳಿಗೂ ಎಲ್ಲಾ ಕಡೆಗಳಲ್ಲಿಯೂ ಓಡಾಡುತ್ತಿರುವ ಕಾರಣ ಮುರಳಿ ಅವರಿಗೆ ವಿಪರೀತ ನೋವಾಗಿ ನಡೆಯಲಾರದಷ್ಟು ಕಾಲು ಮಂಡಿ ನೋವು ಕಾಣಿಸಿಕೊಂಡಿದೆ. ಸ್ಪಂದನಾ ಅವರ 11ನೇ ದಿನದ ಕಾರ್ಯದ ವೇಳೆ ಕುಂಟುತ್ತಲೇ ಬಂದಿದ್ರು. ಇದೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದಾರೆ. ಮುರಳಿ ಅವರು ಆದಷ್ಟು ಬೇಗ ಗುಣಮುಖರಾಗಲಿ ಎಂದು ನಾವು ನೀವು ಹಾರೈಸಿ ತಪ್ಪದೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.